ಹಲೋ ಮಕ್ಕಳೇ ವಿದ್ಯಾರ್ಥಿಗಳೇ ಹಿಂದಿನ ಒಂದು ತರಗತಿಯಲ್ಲಿ ನಾನು ನಿಮಗೆ ಅಲಂಕಾರದ ಬಗ್ಗೆ ಒಂದೆರಡು ಮಾತುಗಳನ್ನು ಪರಿಚಯ ಮಾಡಿ ಅದರ ಎಷ್ಟು ವಿಧಗಳಿವೆ ಅಂತ ನಿಮ್ಮ ಗಮನಕ್ಕೆ ತಂದಿದೆ ನಿಮಗೆಲ್ರಿಗೂ ಗೊತ್ತು ಅಲಂಕ ಕನ್ನಡ ವ್ಯಾಕರಣದಲ್ಲಿ ಅಲಂಕಾರದ ಮಹತ್ವ ಏನು ಅಂತ ಹೇಳಿಬಿಟ್ಟು ಕವಿಗಳು ಅಲಂಕಾರದ ಅಲಂಕಾರವನ್ನು ಅತಿ ಹೆಚ್ಚಾಗಿ ಬಳಸಿ ಕವಿ ಕವನ ಹಾಗೂ ಪದ್ಯಗಳನ್ನು ಬರೀತಾರೆ ನಾವು ನೋಡಿದಂಗೆ ಪದ್ಯಗಳನ್ನು ಓದ್ತಾ ಇದ್ದಾಗ ಅದರಲ್ಲಿ ಕೆಲವೊಂದು ಪದ ಪದಗಳು ಎಷ್ಟು ಸುಂದರ ಆ ಒಂದು ದೃಶ್ಯವನ್ನು ನಾವು ಕಣ್ಣ ಮುಂದೆ ಇರ್ತದೆ ಅದು ಆ ರೀತಿ ಪದ್ಯಗಳು ಇರ್ತವೆ ಕವನಗಳು ಆ ರೀತಿ ಓದ್ತಾ ಇದ್ರೆ ಈಗಲೇ ಅದನ್ನು ನೋಡ್ತಾ ಇದ್ದೀವಿ ಏನೋ ಅಂತ ಅನುಭವ ಆಗ್ತಾ ಇರುತ್ತೆ ನಮಗೆ ಆ ಒಂದು ಸ ಪುಟ್ಟ ಒಂದು ಐದಾರು ಸಾಲು ಮೂರು ಸಾಲು ಇದರಲ್ಲಿ ಒಂದು ಅರ್ಥಭರಿತವಾದ ಒಂದು ಪದಗಳನ್ನು ಬಳಸಿ ಆ ಒಂದು ದೃಶ್ಯವನ್ನು ನಮ್ಮ ಕಣ್ಮುಂದೆ ನಾವು ಅರಿತುಕೊಂಡು ಅದನ್ನು ಅನುಭವಿಸೋ ರೀತಿಯ ಒಂದು ಅನುಭವವನ್ನು ಪಡ್ಕೊಳ್ಳೋ ರೀತಿಯಲ್ಲಿ ಕವನವನ್ನು ಬರೆದಿರ್ತಾರೆ ಕವಿಗಳು ಈ ಒಂದು ಸುಂದರತೆ ಒಂದು ಸೌಂದರ್ಯವನ್ನು ಹೆಚ್ಚಿಸೋದಕ್ಕೆ ಬಳಸುವಂತಹ ಪದಗಳಿಗೆ ಅಲಂಕಾರಗಳು ಅಂತ ಹೇಳ್ತೀವಿ ಅಲಂಕ ಆ ಪದಗಳು ಶಬ್ದ ಅಲಂಕಾರ ಅಂತ ಅರ್ಥ ಅಲಂಕಾರ ಅಂತ ಎರಡು ರೀತಿಯ ಅಲಂಕಾರಗಳಲ್ಲಿ ಮಾಡಿ ಅದನ್ನು ಬಳಸಿಕೊಂಡು ಕವಿ ಕವಿಗಳು ಕವನವನ್ನು ಬರೀತಾರೆ ಅರ್ಥ ಆಯ್ತಾ ಅಲಂಕಾರ ಅಂದರೆ ಕನ್ನ ವ್ಯಾಕರಣದಲ್ಲಿ ಕಲಾ ಅಲಂಕಾರದ ಬಗ್ಗೆ ನಿಮಗೆ ಅರ್ಥ ಆಗಿದೆ ಈಗ ಇಲ್ಲಿ ಒಂದು ಸಾರಾಂಶ ಇಲ್ಲಿ ಕೊಟ್ಟಿದ್ದೀನಿ ಅಲಂಕಾರಗಳು ಅಂದರೆ ಎರಡು ವಿಧದ ಅಲಂಕಾರಗಳಿವೆ ಶಬ್ದ ಅಲಂಕಾರ ಹಾಗೂ ಅರ್ಥ ಅಲಂಕಾರ ಇದೆ ಶಬ್ದ ಅಲಂಕಾರ ತಗೊಂಡಾಗ ಶಬ್ದ ಅಲಂಕಾರದಲ್ಲಿ ಮೂರು ವಿಧ ಇದೆ ಅನುಪ್ರಾಸ ಯಮಕ್ ಯಮಕ ಹಾಗೂ ಚಿತ್ರಕವಿತ್ವ ಅಂತ ಇದೆ ಈಗ ಅನುಪ್ರ ಅನುಪ್ರಾಸ ತಗೊಂಡಾಗ ಇಲ್ಲಿ ವೃತ್ಯಾನುಪ್ರಾಸ ಇದೆ ಛೇಕಾನುಪ್ರಾಸ ಇದೆ ಇದರಲ್ಲಿ ಅನು ಅನುಪ್ರಾಸದಲ್ಲಿ ಎರಡು ವಿಧ ಇದೆ ಒಂದು ಅನುಪ್ರಾಸ ಹಾಗೂ ಛೇಕಾನುಪ್ರಾಸ ಇದೆ ಅದೇ ನಾವು ಯಮಕದಲ್ಲಿ ಬಂದರೆ ಯಾವುದೂ ಇರೋಲ್ಲ ಇದರಲ್ಲಿ ಯಾವ ವಿಧ ಒಂದೇ ವಿಧ ಅದು ಯಮಕ ಅದನ್ನು ಚಿ ನೆಕ್ಸ್ಟು ಮೂರನೇ ವಿಧದಲ್ಲಿ ಬಂದಾಗ ಚಿತ್ರ ಕವಿತ್ವೆ ಅಂತ ಕವಿ ಕವಿ ಕವಿತ್ವ ಅಂತ ಇದೆ ಅದರಲ್ಲಿ ಏಕಾಕ್ಷರಿ ದವ್ಯಾಕ್ಷರಿ ತ್ರಯಾಕ್ಷರಿ ಹಾಗೂ ಅಕ್ಷರಿ ಅಂತ ನಾಲ್ಕು ಥರದ ಅಕ್ಷ ಇದಿದೆ ಇದೇನಪ್ಪ ಅಂದರೆ ಇವೆಲ್ಲ ನಾನು ಮುಂದಕ್ಕೆ ವಿವರಿಸ್ತೀನಿ ನಿಮಗೆ ಒಂದೊಂದಾಗಿ ಹಾಗೆ ಎರಡನೇ ಒಂದು ವಿಧದಲ್ಲಿ ಬಂದಾಗ ಅಲಂಕಾರದ ಎರಡನೇ ಮೊದಲನೇ ವಿಧದಲ್ಲಿ ಇಷ್ಟೊಂದು ರೂ ಬಳಕೆ ಪದಗಳ ಒಂದು ಶಬ್ದ ಅಲಂಕಾರದಲ್ಲಿ ಈ ರೀತಿಯ ಒಂದು ಅಕ್ಷರಗಳನ್ನು ಜೋಡಿಸಿ ಒಂದು ವ್ಯಾ ನಿಯತವಾಗಿ ಕ್ರಮಬದ್ಧವಾಗಿ ಜೋಡಿಸಿ ಪದ್ಯವನ್ನು ಬರೆಯುವ ಒಂದು ಇದು ಅಲಂಕಾರ ಇದಾಗಿರುತ್ತೆ ನಿಯಮವಾಗಿರುತ್ತೆ ಅದೇ ರೀತಿ ಅರ್ಥ ಅಲಂಕಾರದಲ್ಲಿ ಬಂದಾಗ ಅದರ ಅರ್ಥವನ್ನು ತಿಳ್ಕೊಂಡು ನಾವು ಮುಂದಕ್ಕೆ ಇದು ಬಂದಾಗ ನಾನು ವಿವರಿಸ್ತೀನಿ ಇದರಲ್ಲಿ ಉಪಮ ಅಲಂಕಾರ ಇದೆ ಹಾಗೆ ರೂಪಕ ಅಲಂಕಾರ ಇದೆ ಉತ್ಪ್ರೇಕ್ಷಕ ಅಲಂಕಾರ ಇದೆ ಅರ್ಥಾಂತರನ್ಯಾಸ ಅಲಂಕಾರ ಇದೆ ದೃಷ್ಟಾಂತ ಅಲಂಕಾರ ಇದೆ ಶ್ಲೇಷ ಅಂ ಅಲಂಕಾರ ಇದೆ ಇವು ಇಷ್ಟು ಅಲಂಕಾರ ಎರಡು ವಿಧದ ಅಲಂಕಾರದಲ್ಲಿ ಒಂದೊಂದು ವಿಧದ ಅಲಂಕಾರದಲ್ಲಿ ಇಷ್ಟು ವಿಧಗಳಿವೆ ಇನ್ನು ಎರಡನೇ ವಿಧದಲ್ಲಿ ಇಷ್ಟೊಂದು ವಿಧಗಳಾದ ಅಲಂಕಾರಗಳು ಇವೆ ಇದನ್ನು ವಿವರಣೆಯನ್ನು ಒಂದು ಮುಂದಕ್ಕೆ ಹೋಗ್ತಾ ಹೋಗ್ತಾ ನಿಮಗೆ ವಿವರಿಸ್ತಾ ಇರ್ತೀನಿ ನೀವು ತಿಳ್ಕೊಬೋದು ಅದನ್ನು ಇಲ್ಲಿ ಅದೇ ರೀತಿ ಶಬ್ದ ಅಲಂಕಾರದಲ್ಲಿ ನಿಮಗೆಲ್ಲ ಒಂದೇ ಹೇಳ್ದಂಗೆ ಮೂರು ವಿಧ ಇದೆ ಆ ಮೂರು ವಿಧಗಳ ಮೂರು ವಿಧ ಇದೆ ಹಾಗೆ ಅರ್ಥ ಅಲಂಕಾರದಲ್ಲಿ ಆರು ವಿಧಗಳಿವೆ ಉಪಮ ಅಲಂಕಾರ ರೂಪಕ ಅಲಂಕಾರ ಉತ್ಪ್ರೇಕ್ಷಕ ಅಲಂಕಾರ ಹಾಗೂ ಅರ್ಥಾಂತ್ ಅರ್ಥಾಂತರನ್ಯಾಸ ಅಲಂಕಾರ ದೃಷ್ಟಾಂತ ಅಲಂಕಾರ ಶ್ಲೇಷ ಅಲಂಕಾರ ಅಂತ ಇದೆ ಈಗ ಮೊದಲಿಗೆ ಅಲಂಕಾರಕ್ಕೆ ಹೋದಾಗ ಶಬ್ದ ಅಲಂಕಾರ ಎಂದರೆ ಶಬ್ದ ಅಥವಾ ಅಕ್ಷರಗಳ ಜೋಡಣೆಯ ಚಮತ್ಕಾರದಿಂದ ಕಾವ್ಯ ಅಥವಾ ಮಾತಿನ ಸೌಂದರ್ಯ ಹೆಚ್ಚಿದ ಹೆಚ್ಚಿದರೆ ಅದೇ ಶಬ್ದಾಲಂಕಾರ ಅಂತ ಹೇಳ್ತೀವಿ ಇದನ್ನು ಒಂದು ಶಬ್ದದಲ್ಲಿ ಬ ಯಾವುದೇ ನಾವು ಮಾತಾಡ್ತಾ ಇರುವಂತಹ ಒಂದು ಶಬ್ದದಲ್ಲಿ ಅಕ್ಷರಗಳ ಜೋಡಣೆ ಆಗಲಿ ಆ ಮಾತಿಗೆ ಮಾತನ್ನೇ ಜೋಡಿಸೋದಾಗಲಿ ಆ ಚಮತ್ಕಾರದಿಂದ ಅದರಲ್ಲಿ ಒಂದು ಸೌಂದರ್ಯ ಮಾತಿನ ಸೌಂದರ್ಯವನ್ನು ಹೆಚ್ಚಿಸುವಂತಹ ಒಂದು ಇದಕ್ಕೆ ಶಬ್ದಾಲಂಕಾರ ಅಂತ ಹೇಳ್ತೀವಿ ಇದರಲ್ಲಿ ಅನುಪ್ರಾಸ ಮೊದಲನೇದು ಆಗಲೇ ನಾನು ಅಲ್ಲಿ ಹೇಳಿದ್ನಲ್ಲ ಮೂರು ಮೂರು ವಿಧ ಇದೆ ಅಂತ ಈ ಮೂರು ವಿಧದಲ್ಲಿ ಮೊದಲಿಗೆ ಅನುಪ್ರಾಸ ತಗೊಂಡಾಗ ಆ ಪದ್ಯಗಳಲ್ಲಿ ಒಂದೋ ಎರಡೋ ಅಕ್ಷರಗಳು ನಿಯತವಾಗಿ ಮತ್ತೆ ಮತ್ತೆ ಬರುವುದನ್ನು ಅನುಪ್ರಾಸ ಅಂತ ಹೇಳ್ತೀವಿ ಅನುಪ್ರಾಸ ಅಂದ ಅನುಪ್ರಾಸದಲ್ಲಿ ಪದ್ಯದಲ್ಲಿ ಏನಾಗುತ್ತೆ ಅಕ್ಷರ ಅಕ್ಷರಗಳು ಒಂದೋ ಎರಡೋ ಅಥವಾ ನಿಯತವಾಗಿ ಕ್ರಮಬದ್ಧ ಮತ್ತೆ ಮತ್ತೆ ಪುನರ್ ಪುನರ್ಸ್ಥಿತವಾಗಿ ಬರೋದಕ್ಕೆ ಅನುಪ್ರಾಸ ಅಂತ ಹೇಳ್ತೀವಿ ಇದರಲ್ಲಿ ಎರಡು ಎರಡು ಮೂರು ಮೂರು ಇದೆ ಮೊದಲನೇದು ವೃತ್ಯಾನುಪ್ರಾಸ ಇದೆ ಎರಡನೇದು ಸಾರಿ ಎರಡು ಬಗೆ ಇದೆ ಇದರಲ್ಲಿ ವೃತ್ಯಾನುಪ್ರಾಸ ಹಾಕು ಚಿ ಹಾಗೂ ಛೇಖಾನುಪ್ರಾಸ ಅಂತ ಇದೆ ಮೊದಲನೇದು ಅನುಪ್ರಾಸದಲ್ಲಿ ಎರಡು ವಿಧ ಇದೆ ಅದರಲ್ಲಿ ವೃತ್ಯಾನುಪ್ರಾಸ ಹಾಗೂ ಛೇಕಾನುಪ್ರಾಸ ಇದೆ ಇದು ಇವೆರಡನ್ನು ಮುಂದಿನ ಒಂದು ತರಗತಿಯಲ್ಲಿ ನೃತ್ಯಾನುಪ್ರಾಸ ಹಾಗೂ ಚೇಖಾನುಪ್ರಾಸದಲ್ಲಿ ಯಾವ ರೀತಿ ಅಕ್ಷರಗಳನ್ನು ಚಮತ್ಕ ಸೌಂದರ್ಯವನ್ನು ಹೆಚ್ಚಿಸೋದಕ್ಕೆ ಬಳಸ್ಕೊಂಡು ಕವನ ಬ ಬರೆಯೋಕ್ಕೆ ಈ ಕವಿಗಳು ಬಳಸ್ತಾರೆ ಅನ್ನೋದನ್ನು ವಿವರಣೆ ವಿವರಿಸ್ತೀನಿ ಮುಂದಿನ ಒಂದು ತರಗತಿಯಲ್ಲಿ ಇವತ್ತಿಗೆ ಇಷ್ಟು ಸಾಕು ಧನ್ಯವಾದಗಳು ವಿದ್ಯಾರ್ಥಿಗಳೇ ಮಕ್ಕಳೇ